ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ನಾನು ಒಂದು ಸೌತೆಕಾಯಿ ತೊವ್ವೆ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ, ಇದನ್ನ ರೈಸ್ ಜೊತೆಗೆ ಚಪಾತಿ ಜೊತೆಗೆ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಒಂದು ಪಾತ್ರೆನಲ್ಲಿ ನೀರು ಕುದಿಯಕ್ಕೆ ಇಟ್ಕೊಳ್ಬೇಕು. ಅದಕ್ಕೆ ಎರಡು ಸೌತೆಕಾಯಿ ತರ ಹೆಚ್ಕೊಂಡಿರೋದನ್ನ ಹಾಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಒಂದ್ ಎರಡು ನಿಮಿಷದಲ್ಲಿ ಬೆಂದೋಗುತ್ತೆ. ಇದನ್ನ ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕೊಂಡಿದ್ದೀನಿ. ತುಂಬಾ ಎಳೆ ಸೌತೆಕಾಯಿ. ಇದಕ್ಕೆ ನಾನು ಇವಾಗ ಬೇಯಿಸಿರೋ ತೊಗರಿ ಬೇಳೆ ಹಾಕೋತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡ್ಬೇಕು, ಒಂದು ಎರಡು ನಿಮಿಷ, ಎರಡು ಹೊಂದ್ಕೊಳ್ಳಿ ಅಂತ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕೋಬೇಕು. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಮತ್ತು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಅರಶಿನ, ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಕಡಲೆಬೇಳೆ ಉದ್ದಿನ ಬೇಳೆ ಲೈಟ್ ಬ್ರೌನ್ ಆಗಬೇಕು. ಈಗ ಆಗಿದೆ. ಇದಕ್ಕೆ ಮಿಕ್ಕೆಲ್ಲ ಸಾಮಾನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋಬೋದು. ಈಗ ಆಗಿದೆ, ಇದು ಒಗ್ಗರಣೆ ಆಗಿದೆ. ಇದನ್ನು ನಾವು ಬೆಂದಿರೋ ಸೌತೆಕಾಯಿ ಮತ್ತು ಬೇಳೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೋಬೇಕು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತೊವ್ವೆ ರೆಡಿಯಾಗುತ್ತೆ. ಇದನ್ನು ಚಪಾತಿ ಜೊತೆಗೆ, ರೈಸ್ ಜೊತೆಗೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಆಗಿದೆ ಇದು, ಈಗ ಸರ್ವ್ ಮಾಡ್ಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.